ನಿಮಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಡಿಮೆ ಜನ ಫಾಲೋವರ್ಸ್ ಇದಾರ, ನೀವು ಹಾಕೋ ಪೋಸ್ಟ್ ಗೆ ಲೈಕ್ ಬರ್ತಿಲ್ವಾ? ಗೆಟ್ ಇನ್ಸ್ಟಾ ಆಪ್ ಇಂದ ನಿಮಗೆ ಫ್ರೀ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಸಿಗ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆಂಡ್ರಾಯ್ಡ್ ದು, ಐಒಎಸ್ ದು, ಹಾಗೆ ವಿಂಡೋಸ್ ದು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆದ್ಮೇಲೆ ನೀವು ರಿಜಿಸ್ಟರ್ ಆಗಿ ಇಮೇಲ್ ಮತ್ತೆ ಪಾಸ್ವರ್ಡ್ ಕೊಟ್ಕೊಂಡು ಅದಾದ್ಮೇಲೆ ಲಾಗಿನ್ ಆಗಿ ಅದಾದ್ಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಹಾಕಿ ನಿಮ್ಮ ಐಡಿ ಪಾಸ್ವರ್ಡ್ ಸೆಕ್ಯೂರ್ಡ್ ಆಗಿರುತ್ತೆ. ನೀವು ಕಾಯಿನ್ಸ್ ಕೂಡ ಯೂಸ್ ಮಾಡಬಹುದು ರಿಜಿಸ್ಟರ್ ಮಾಡೋದ್ರಿಂದ, ಇಮೇಲ್ ವೆರಿಫೈ ಮಾಡೋದ್ರಿಂದ, ಅಲ್ಲದೆ ಪೋಸ್ಟ್ ಲೈಕ್ಸ್ ಮಾಡೋದ್ರಿಂದ, ಅಲ್ಲದೆ ಫಾಲೋ ಅಕೌಂಟ್ ಮಾಡಿದ್ರು ಕೂಡ ನಮಗೆ ಕಾಯಿನ್ಸ್ ಬರುತ್ತೆ. ಲಕ್ಕಿ ಡ್ರಾ ಕೂಡ ಇರುತ್ತೆ, ಅದಲ್ಲದೆ ನೀವು ಡೈಲಿ ಲಾಗಿನ್ಗೆ ಕೂಡ ನಿಮಗೆ ಕಾಯಿನ್ಸ್ ಸಿಗುತ್ತೆ, ಹಾಗೆ ಲಕ್ಕಿ ಬಾಕ್ಸ್ ಓಪನ್ ಮಾಡೋದ್ರಿಂದ ಕೂಡ. ಈಗ ನಾನು ಟಾಸ್ಕ್ ಮುಗಿಸಿ ಸ್ವಲ್ಪ ಕಾಯಿನ್ಸ್ ನ ಅರ್ನ್ ಮಾಡಿದ್ದೀನಿ. ಓಕೆ, ಗೆಟ್ ಲಿಂಕ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅಲ್ಲಿ ಪಿಕ್ಕ ಫಾಲೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ಸ್ ಅಥವಾ ಫಾಲೋವರ್ಸ್ ಬಂದ್ಬಿಡ್ತಾರೆ. ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಿ, ಅದಾದ್ಮೇಲೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅಥವಾ ಲೈಕ್ಸ್ ಬರುತ್ತೆ. ಗೆಟ್ ಇನ್ಸ್ಟಾ ಆ್ಯಪ್ ನಿಮಗೆ ಆಂಡ್ರಾಯ್ಡು, ಐಒಎಸ್ ಹಾಗೆ ವಿಂಡೋಸ್ ಅಲ್ಲಿ ಕೂಡ ಸಿಗುತ್ತೆ. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ಓಕೆ ಗೈಸ್, ಇದು ಬಂದ್ಬಿಟ್ಟು ಒಂದು ಬೋನಸ್ ಕ್ಲಿಪ್ ಆಗಿದೆ, ವಿಡಿಯೋ ಶಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ನೋಡ್ಕೊಂಬನ್ನಿ, ಡಿವರ್ಸ್ ಸ್ಕ್ವಾಡ್ ಮ್ಯಾಚ್ ಇದು, ಇದು ಹಳೆ ಮ್ಯಾಚು, ಒಪ್ಕೊಂತೀನಿ ಹೌದು ಅಲ್ಲ ಅಂತಲ್ಲ. ಸೊ ಡಿವರ್ಸ್ ಸ್ಕ್ವಾಡು ರಾವಣ ನೋಡಿದ್ರೆ ತುಂಬ ದೂರ ಇದ್ದಾನೆ, ಅವನು ಎಲ್ಲಿಂದ ಹೆಂಗೆ ಕವರ್ ಕೊಡ್ತಾನೆ 200 meters ಅಂತೇಳಿ ನಾನೇ ಕ್ಲಚ್ ಮಾಡ್ತೀನಿ ಅಂತ ನೋಡಿ. ಸೊ ಅವ್ನು ಕಾಲ್ಸ್ ಕೊಡ್ತಿದ್ದಾನೆ, ನಾನು ಕೇಳ್ತಿದ್ದೀನಿ ಓಕೆನಾ. ಸೊ ಅವ್ನು ಹೇಳ್ತಿದ್ದಾನೆ ಒಂದು ಸೆಕೆಂಡ್ ಟೈಮ್ ಕೊಡು ಅಂತ. ನೆಟ್ ಓಪನ್ ಮಾಡಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನೆಟ್ ತುಂಬ ವೇಸ್ಟ್ ಮಾಡಲ್ಲ, ಸೀರಿಯಸ್ ಆಗಿ ಆಡಬೇಕು. ಯಾಕಂದರೆ ಲೈಕ್ ಡಿನ್ನರ್ ಮಾಡಬೇಕಿತ್ತು, ಯಾಕಂದರೆ ಭಾಳ ದಿನದಿಂದ ಆಗಿರಲಿಲ್ಲ. ನನ್ನ ಹತ್ರ ಕೋರಿಯನ್ದು ಇನ್ನೂ ಗೇಮ್ ಪ್ಲೇಸ್ ಇದೆ ಓಕೆನಾ, ಇಲ್ಲಿ ಬಂದ. ಈಸಿಯಾಗಿ ನಾಕ್ ಮಾಡಿಕೊಂಡೆ. ಸೊ ಆದಮೇಲೆ ಲೆಫ್ಟಿಂದ ಬರ್ತಾನೆ ಅಂತ ಗೊತ್ತಿತ್ತು, ಬಂದ ಎರಡು ನಾಕು. ಸೊ ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ, ಇವ್ನು ಕ್ಲಿಯರ್ ಮಾಡ್ಕೋಣ. ರಾವಣ ಹೊರಗೆ ಬಂದ, ಪಟ್ಟ ಅಂತ ಹೊರಗೆ ಬಂದ್ಬಿಟ್ಟೆ. ಸೊ ಕಾಲ್ಸ್ ಕೇಳಬೇಕಾಗುತ್ತಲ್ಲ, ಅದಕ್ಕೆ ಹೀಲ್ ಆಗ್ಬಿಡೋಣ. ಓಕೆ, ಇಲ್ಲಿ ಇಲ್ಲ ಅದೇ. ಸೊ ನನ್ನ ಹತ್ರ ನೆಡ್ಸಿತ್ತು, ಅಲ್ಲೇ ವೇರೋಸ್ ಹೊರಗಿದ್ದಾರೆ ಅಂತ ಗೊತ್ತಿತ್ತು. ಎಕ್ಸಾಕ್ಟಾಗಿ ನೆಡ್ಸ್ ಹಾಕೋಣ, ಆದರೆ ಎಲ್ಲಿದ್ದಾರೆ ಅಂತ ನೀಟಾಗಿ ಗೊತ್ತಿಲ್ಲ. ಸ್ವಲ್ಪ ಡ್ಯಾಮೇಜ್ ಆದರೆ ಅಟ್ಲೀಸ್ಟ್ 2 ನೆಡ್ಗೆ ಹೋಗ್ತಾರಲ್ಲ. ಸೊ ಅದಕ್ಕೆ 1 ನೆಡ್ ಹಾಕಿದೆ, ಕರೆಕ್ಟಾಗಿ ಬಿತ್ತು, ನನಗೆ ಎಲ್ಲಿ ಬೀಳಬೇಕಿತ್ತಲ್ಲ. ಸೊ ಇನ್ನೊಂದು ನೆಡ್ ಪ್ರಿಂಟ್ ಇದೆ, ಒಳಗೆ ಬಂದೆ. ರೈಟಲ್ಲಿದ್ದಾನೆ ಅಂತ ರಾವಣ ಕಾಲ್ ಕೊಟ್ಟಿದ್ದಕ್ಕೆ. ಸೊ ಇಲ್ಲಿ ನೋಡ್ಬೋದು ಮತ್ತೊಂದು ನಾಕು. ಸೊ ಲಾಸ್ಟ್ ಗೈ ಉಳಿದಿರೋದು ಓಕೆನಾ. ಸೊ ಇಲ್ಲಿ ನೋಡಿದೆ. ಸೊ ಇವ್ರು 4 ಜನ ಇದ್ರು, ನಾವು 3 ಜನ ಇದ್ದೀವಿ ಅಂದ್ಕೊಂಡಿದ್ದೀನಿ ನಾನು ರಾವಣ. ಸೊ ರಾವಣ ಹೇಳ್ತಿದ್ದಾನೆ ರೈಟಲ್ಲಿ ಬರ್ತಿದ್ದಾನೆ ಅಂತೇಳಿ. ಸೊ ಬೂಸ್ಟ್ ಇಸ್ ಅವರ್ ಸೀಕ್ರೆಟ್ ಎನರ್ಜಿ, ಪಟ್ಪಟ್ ಅಂತ ಬೂಸ್ಟ್ ಬರೋಣ. ರಾವಣ ಹೇಳ್ತಿದ್ದಾನೆ ಕಟ್ಟೆ ಹತ್ರ ಇದ್ದಾನೆ ಅಂತ, ನಾನು ಹೇಳ್ತಿದ್ದೀನಿ ಇಲ್ಲ ರಾವಣ ವೇರೋಸ್ ಅಲ್ಲವನೇ ಅಂತ. ಅವ್ನು ಎನಿಮಿ ಬರ್ತಿದ್ದಾನೆ, ಕ್ಯಾನ್ಸಲ್ ಆಗ್ತಾನೆ ಇಲ್ಲ, ಇಲ್ಲಿ ಬಂದೆ. ಅಪ್ಪಾ ಜಿ ಜಿ ಅನ್ಕೊಳ್ಳಿ ಗೈಸ್, ಇದಕ್ಕೊಂದು ಲೈಕ್ ಮಾಡಬೇಕು. ಓಕೆ, ವೀಡಿಯೋ ಕಡೆ ವಾಪಸ್ ಬರೋಣ. ಹಾಯ್, ನಾನು ನಿಮ್ಮ ಕನ್ನಡ ಗೇಮರ್ ಗೈಸ್. ಅದು ಆವಾಗಲೇ ತೋರಿಸಿದ್ನಲ್ಲ ಬೋನಸ್ ಕ್ಲಿಪ್ಪು, ಆ ಥರ ಬೋನಸ್ ಕ್ಲಿಪ್ಸ್ ಬೇಕಂದರೆ ನನಗೆ ಹೇಳಿ, ನಾನು ನಿಮಗೆ ಬೋನಸ್ ಕ್ಲಿಪ್ಸ್ನ ಕೊಡ್ತೀನಿ. ಸೊ ಬಂದುಬಿಟ್ಟು ಇದು ಬಂದುಬಿಟ್ಟು ಸ್ಕ್ವಾಡ್ ಗೇಮ್ ಪ್ಲೇ ಆಗಿದ್ದು, ತುಂಬ ಚೆನ್ನಾಗಿದೆ. ಫುಲ್ ವೀಡಿಯೋನ ನೋಡಿ. ಆಮೇಲೆ ಆರ್ ಪಿನು ತೊಗೊಂಡಿದ್ದೀನಿ, ಫುಲ್ ತೊಗೊಂಡಿಲ್ಲ, ಬರೀ 25-50 ಲೆವೆಲ್ ಮಾಡಿದ್ದೀನಿ. ಸೊ ಆ ವೀಡಿಯೋ ನಾಳೆ ಬರುತ್ತೆ ಓಕೆ. ನಾ ಈ ವೀಡಿಯೋ ಆಗಲೇ ನಾನು ಶೆಡ್ಯೂಲ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಮತ್ತಿನ್ನೇನು ತೆಗೆಯೋದು ಅಂತೇಳಿ ಆಗೇಬಿಟ್ಟಿದ್ದೀನಿ. ಸೊ ಶೆಡ್ಯೂಲ್ ಅಂದರೆ ನಾನು ಇದನ್ನ ಆಗಲೇ ರೆಡಿ ಆಗಿದೆ ಓಕೆ, ನಾ ಇದೇ ವೀಡಿಯೋ ಹಾಕಬೇಕು ಅಂತ. ಸೊ ಅದಕ್ಕೋಸ್ಕರ ಇದನ್ನೇ ಹಾಕ್ತೀನಿ. ಸೊ ಅದಾದಮೇಲೆ ಗಾಡಿ ಎತ್ಕೊಂಡು ರೋಸಕ್ಕೆಲ್ಲ ಲೂಟ್ ಮಾಡಿಕೊಂಡು ಅಪಾರ್ಟ್ಮೆಂಟ್ಸ್ ಹತ್ರ ಫ್ಲೇರ್ ಹೊಡೆದಿದ್ರು. ಯಾಕೋ ಅಪಾರ್ಟ್ಮೆಂಟ್ನಲ್ಲಿ ಫ್ಲೇರ್ ಹೊಡೆದಾರೆ, ಹೊಡಿಲ್ಲ ಅವರು, ಕ್ಯಾಂಪರ್ಸ್ ಅಲ್ಲ ಅವರು, ಅಪಾರ್ಟ್ಮೆಂಟಲ್ಲಿ ಫ್ಲೇರ್ ಎಲ್ಲ ಹೊಡೆಯಲ್ಲ ಅವರು. ಅವ್ರದ್ದೇನಿದ್ರು ಕ್ಯಾಂಪ್ ಮಾಡೋದು ಅಷ್ಟೇ, ಜಿ. ಸೊ ಇಲ್ಲಿ ಬಂದೆ, ಆ ಕಡೆ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಅವ್ರು ಅಂತ ಗೊತ್ತಿತ್ತು. ಸೊ ಇಲ್ಲಿ ಆರಕ್ಕೆ ನೋಡ್ತಿದ್ದೀನಿ, ಆರಕ್ಕೆ ಆಗ್ತಿಲ್ಲ. ಆಮೇಲೆ ಗೈಸ್ ಇನ್ವೆಂಟ್ರಿ ವೀಡಿಯೋ, ಸಾರಿ ಗೈಸ್, ಪಕ್ಕ ವೆಡ್ನಸ್ಡೇ, ನೆಕ್ಸ್ಟ್ ವೆಡ್ನಸ್ಡೇ ಬರೋ ವೆಡ್ನಸ್ಡೇ ಇನ್ವೆಂಟ್ರಿ ವೀಡಿಯೋ ಪಕ್ಕ ಹಾಕಿ ಹಾಕ್ತೀನಿ ಓಕೆನಾ. ಸೊ ಅದಾದಮೇಲೆ ಈ ಬಿಲ್ಡಿಂಗಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಸೊ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸ್ಮೋಕ್ ಬೇರೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಯಾವಾಗ ಬಂದಿದ್ದೀನಿ, ನನ್ನ ಟೀಮೇಟ್ಸ್ ಆಗಲೇ ಬಂದು ಭಾಳ ಹೊತ್ತಾಗಿದೆ. ಸೊ ಇಲ್ಲಿ ಬಂದೆ, ಮತ್ತೆ ಇಲ್ಲಿ ಬಂದು ಟಿಪಿ ಪಿ ತೊಗೊಂಡೆ, ಅಲ್ಲಿದ್ದಾನೆ ಅಂತ ಗೊತ್ತಿತ್ತು. ಸೊ ಒಳಗೆ ಹೋಗೋದು ಬೇಡ, ಒಂದೇನಾದ್ರು ಹೊಸ ಟ್ರಿಕ್ಸ್ ಯೂಸ್ ಮಾಡೋಣ ಅಂದ್ಕೊಂಡೆ ಓಕೆನಾ. ಸೊ ಪಟ್ಟಂತ ಹೇಳ್ತಿದೆ, ಹೊಸ ಟ್ರಿಕ್ಸ್ ಎಲ್ಲ ಇದೆ, ಹಳೆ ಟ್ರಿಕ್ಸ್ ಇದೆಲ್ಲ ಆವಾಗಲಿಂದ ಯೂಸ್ ಮಾಡ್ತಿರ್ತೀವಲ್ಲ. ನಂಬರ್ 3 ಅಲ್ಲಿ ಅಡ್ಡ ಬರ್ತಾನೆ ಅಂದ್ಕೊಂಡಿದ್ದೆ, ಬರಲಿಲ್ಲ, 1 knock ಆಗ್ಬಿಡ್ತು. ಸೊ ಇವಾಗ ಏನಿದ್ರು ರಶ್ ಮಾಡಬೇಕಿತ್ತು, 1 knock ಫುಲ್ ಬೂಮ್ಬಾಮ್ ಅಂತ ರಶ್ ಮಾಡೋದು ಓಕೆನಾ. ಸೊ ನಾನು ಇಲ್ಲಿಂದ ಬಂದೆ, ಸೊ ಯಾಕಂದರೆ ಇಲ್ಲಿ ಯಾರೋ ಕೂತ್ಕೊಂಡಿರ್ತಾರಲ್ಲ ಅದಕ್ಕೆ ಇಲ್ಲಿದ್ದ, ಆ್ಯಸ್ ಎಕ್ಸ್ಪೆಕ್ಟೆಡ್ ಅವನಲ್ಲೇ ಇದ್ದ, ಈಸಿಯಾಗಿ ಹೊಡ್ಕೊಂಬಿಟ್ಟೆ. ಸೊ ಗೈಸ್, ಇಲ್ಲಿವರೆಗೂ ವೀಡಿಯೋ ನೋಡ್ತಿದ್ದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ಗೇಮ್ ಪ್ಲೇ ವೀಡಿಯೋಸ್ ಜೊತೆ ನಿಮಗೆಲ್ಲ ಖುಷಿ ಪಡ್ಸೋಕ್ಕೆ ನಾನು ಬರ್ತಾ ಇರ್ತೀನಿ. ಸೊ ಅದಾದಮೇಲೆ ಇನ್ನೇನು ಅಪಾರ್ಟ್ಮೆಂಟಿಂದ ಹೋಗೋದು ಅಂದ್ಕೊಂಡೆ. ಸೊ ಇಲ್ಲಿ ಎನಿಮಿಸ್ ಇದ್ದರು, ನಾನು ನೋಡಿ ಆ ಕಡೆಯಿಂದ ಬಂದು ಹತ್ಬೇಕಿತ್ತು ತಾನೇ, ನಾನು ಜಂಪ್ ಮಾಡಬೇಕಿತ್ತು. ಸೊ ಇಲ್ಲಿಂದ ಜಂಪ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಇಲ್ಲಿ ಬಂದೆ, ಇಲ್ಲ ಬಿಡೋಣ ಮೊದಲು. ಓಕೆ ಆಯ್ಸ್, ಇಲ್ಲಿ ಹೀಲ್ ಹಾಕ್ಕೊಂಡೆ, ಬೂಸ್ಟು ಸೀಕ್ರೆಟ್ ಎಡಿಲೇಡ್ ಹಾಕೊಂಡ್ಬಿಡೋಣ ಪಟ್ ಅಂತೇಳಿ. ಓಕೆ, ಇಲ್ಲಿ ಹೀಲ್ ಆದೆ, ಮತ್ತೆ ಅದೇ ಟಿಕ್ಸ್ ಯೂಸ್ ಮಾಡಿ ನೇಡ ಕಾಣತ್ತಿದೆ. ಅದೇ ಟೈಮಿಗೆ ಇಲ್ಲಿ ನೇಡ್ ಓಪನ್ ಮಾಡಿದೆ, ಇಲ್ಲೇ ಬಿದ್ದುಬಿಡ್ತು. ಟೀಮೇಟ್ಸಿಗೆ ಮಾರ್ಕ್ ಮಾಡಿದೆ ಇಲ್ಲಿದೆ ಅಂತೇಳಿ. ಓಹೋ, ಮತ್ತೆ ಇಲ್ಲಿ ಬಂದೆ, ಇಲ್ಲಿ ನೋಡಬಹುದ ಪ್ರೋನ್ ಶೂಟು, ಮೇಲಿರೋನು ಒಬ್ಬನಿಗೆ ಹೊಡೆದ, ನಾನೊಬ್ಬನಿಗೆ ಹೊಡೆದೆ, ಅಲ್ಲಿಗೆ ಈಸಿಯಾಗಿ ಕ್ಲಿಯರ್ ಆಗಿಬಿಡ್ತು. ಸೊ ಇದು ನನ್ನ ಸ್ಕೂಲ್ ಫ್ರೆಂಡ್ಸ್ ಅಂದರೆ ನನ್ನ ಜೂನಿಯರ್ಸ್ ಜೊತೆ ಆಡ್ತಿರೋದು ತುಂಬ ದಿನದ ಮೇಲೆ. ಇಲ್ಲೊಂದು ಗಾಡಿ ಬಂತು ಓಕೆನ,
ಸೊ ಇಲ್ಲಿಗೆ ಸ್ಕ್ವಾಡ್ ಕ್ಲಿಯರ್ ಆಯಿತು. ಅವಾಗಲಿಂದ ಪಾಪ ನಂಬರ್ ಟು ಅವಾಗಲಿಂದ ಕ್ಲಿಯರ್ ಆಗ್ತಿದ್ರು. ಓಕೆ ನಾ, ಸೊ ಆದಮೇಲೆ ಗಾಡಿ ಎತ್ಕೊಂಡು ಇಲ್ಲಿ ಬಂದ್ವಿ. ಮೇಲೆ ಇಲ್ಮೇಲಿಂದ ಹೊಡಿತಿದ್ರು, ಸೊ ನಾವು ಏನು ಅನ್ಕೊಂಡ್ವಿ ಅಂದರೆ ಮೇಲಿಂದ ಹೊಡೆಯೋಣ ಅಂತ ಅನ್ಕೊಂಡ್ವಿ. ಓಕೆನಾ, ಸೊ ಫುಲ್ ಮೇಲಿಂದ ಬರೋಣ, ಮೇಲಿಂದ ಬಂದು ಹೊಡೆಯೋಣ, ಅವಾಗ ಈಸಿ ಆಗುತ್ತೆ ನಮಗೂ ಹೊಡೆಯೋಕ್ಕಲ್ಲ. ಹೈಟ್ ರಿಡ್ಜಿಂದ ಹೊಡೆದ್ರೆ ಚೆನ್ನಾಗಿ, ಅದಕ್ಕೆ ಮೇಲೆ ಬರೋಣ ಅಂತ ಮೇಲೆ ಬಂದೆ. ನೋಡಿ ಇಲ್ಲಿ ಒಬ್ಬ ಕಂಡ ಅನ್ಸುತ್ತೆ ನಿಮಗೆ, ಹಾಂ ಕಂಡ ನೋಡಿ. ಸೊ ಅಲ್ಲಿದ್ದಾನೆ ಅಂತ ಗೊತ್ತಿತ್ತು, ಸೊ ನನಗೆ ಹೊಡಿಬೇಕಿತ್ತು, ನಮ್ಗೆ ಬೂಸ್ಟ್ ಆಗಬೇಕಿತ್ತು, ಬಟ್ ಬೂಸ್ಟ್ ಆಗಲಿಲ್ಲ. ಇಲ್ಲಿ ನೋಡಿ ಸಿಕ್ಸ್ ಹಾಕೊಂಡೆ, ನೋಡ್ತಿದ್ದೀನಿ ಎಲ್ಲಿದ್ದಾನೆ ಅಂತ. ಇಲ್ಲಿ ಬಂದೆ, ಮತ್ತೆ ಪಿಕ್ ಮಾಡಿದೆ, ಮತ್ತೆ ಪಿಕ್ ಮಾಡಿದೆ. ಓಪನಲ್ಲಿ ಅಷ್ಟು ಓಪನ್ ಆಗಬಾರ್ದು, ಸೊ ಪಟ್ಟಂತ ಪ್ರೋನ್ ಆಗಿಬಿಟ್ಟೆ. ಗೈಸ್, ನಾನು ಮೊದಲು ಎಲ್ಲ ಪ್ರೋನ್ ಆಗ್ತಿರಲಿಲ್ಲ, ಇವಾಗ ಸ್ವಲ್ಪ ಪ್ರೋನ್ ಆಗೋದು ಕಲ್ತಿದ್ದೀನಿ. ಓಕೆನಾ, ಸೊ ಯಾಕಂದರೆ ಒಂದು ಸ್ವಲ್ಪ ಸಿಚುವೇಶನ್ಸ್ ಬರುತ್ತೆ, ಅದರಲ್ಲಿ ಪ್ರೋನ್ ಆಗಲೇಬೇಕಾಗಿರುತ್ತೆ, ಸೊ ಅದಕ್ಕೆ ನಾನು ಪ್ರೋನ್ ಆಗ್ತಿರೋದು. ಓಕೆನಾ, ಸೊ ಪ್ರೋನ್ ಆದೆ. ಒನ್ ಸೆಕೆಂಡ್ ಗೈಸ್, ಪ್ರೋನ್ ಅದೇ, ಪ್ರೋನ್ ಹಾಕೊಂಡು ಇವಾಗ ಗಾಡಿ ಎತ್ಕೊಂಡು ಫುಲ್ ಮೇಲ್ ರಿಡ್ಜ್ ಹೋಗೋಣ, ಮೇಲ್ ರಿಡ್ಜಿಂದ ಹೊಡೆಯೋಣ. ಏನು ಮಾಡಬೇಕು ಅಂದರೆ ವೇಟ್ ಮಾಡಬೇಕು. ನೋಡಿ ನೀವೇ ನೋಡಿ, ಚೆನ್ನಾಗಿ ಒಂಥರ ಐಡಿಯಾ ಯೂಸ್ ಮಾಡಿ ಅಡಿಗೆ. ಅಲ್ಲಿತ್ತು ಸ್ಮೋಕ್. ಓಕೆನಾ, ಸೊ ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತೇಳಿ. ಒಬ್ಬನಾದರೂ ಕಂಡ್ರೆ ಚೆನ್ನಾಗಿರುತ್ತೆ ಅಂತ, ಒಬ್ಬ ಯಾರೋ ಕಂಡ ಶಾರ್ಟ್ ಅಂತೇಳಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಬೇಕು. ಸೊ ಇಲ್ಲಿ ಕ್ಲಿಯರ್ ಆದಮೇಲೆ ಇವಾಗ ಏನಿದ್ರು ಇನ್ನೊಂದು ಸ್ಕ್ವಾಡ್ ಇತ್ತು. ಓಕೆನಾ, ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಿದ್ದೀನಲ್ಲ, ಯಾಕಂದರೆ ರ್ಯಾಂಕ್ ಪುಷ್ ಮಾಡ್ತಿದ್ದೀನಿ, ರ್ಯಾಂಕ್ ಪುಷ್ ಮಾಡ್ಕೊಂತ ಕಾಮೆಂಟ್ರಿ ಕೊಡ್ತಿದ್ದೀನಿ. ನಿಮಗೆ ಯಾರಿಗಾರ ಪೇಡ್ ರ್ಯಾಂಕ್ ಪುಷ್ ಬೇಕಿತ್ತು ಅಂದರೆ ಪಟ್ಪಣ್ಣ ಅಂತೇಳಿ ಮಾಡಿ, ಇವಾಗಲೇ ಕಡಿಮೆ ರೇಟಿಗೆ ಆಗುತ್ತೆ, ಹೇಳಿಬಿಡ್ತೀನಿ ಎಷ್ಟು ಅಂತ. 6,000 ರೂಪಾಯಿ ತೊಗೊತೀನಿ. ಓಕೆನಾ, ಸೊ ಯಾರು ಬೇಕಂದ್ರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಪಟ್ಪಣ್ಣ ಮಾಡ್ಕೊಟ್ಬಿಡ್ತೀವಿ, ನಮ್ಮದು ಇವಾಗ ಪುಷ್ ಆಗುತ್ತೆ ನಾಳೆ ನಾಡಿದ್ದಕ್ಕೆ. ಸೊ ಇಲ್ಲಿ ನನ್ನ ನಂಬರ್ 3 ನಾಕ್ ಅದ, ಸೊ ನಮ್ಮ ಆ ಕಡೆ ನಮ್ಮ ಟೀಮೇಟು ಇವ್ರನ್ನ ಎಲ್ಲ ನಾಕ್ ಮಾಡಿದ, ಸೊ ಇಲ್ಲಿ ಹಾಕೋಣ ಬೇಡ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ, ಸೊ ಜೂನಿಯರ್ಸು ಜೂನಿಯರ್ಸ್ ಅಲ್ಲ, ನಾವು ಸೀನಿಯರ್ಸ್ ಇದ್ರೆ ಏನೋ ಒಂಥರ ಇದಿರುತ್ತಲ್ಲ ಅಡ್ವಾಂಟೇಜು. ಸೊ ಇಲ್ಲಿ ಬಂದೆ, ನೋಡ್ತಿದ್ದೀನಿ ಕಂಡ ನಾಕ್ ಆಗಿದೆ, ಈಸಿಯಾಗಿ ಕ್ಲಿಯರ್ ಮಾಡಿಕೊಂಡೆ. ಸೊ ಇನ್ನೊಬ್ಬ ನಾಕ್ ಆಗಿದ್ದಾನೆ ಅಂತ ನನ್ನ ಟೀಮೇಟ್ ಹೇಳಿದ್ರು, ಸೊ ನೋಡ್ತಾ ಇದ್ದೆ ಎಲ್ಲಿದ್ದಾನೆ ಅಂತೇಳಿ. ಅದೇ ಟೈಮ್ಗೆ M4 ಶಾರ್ಟ್ಸ್ ಬಂತು, ನೋಡ್ತಿದ್ದೀವಿ ಎಲ್ಲಿದ್ದಾನೆ ಅಂತ, ಕಾಣಿಸ್ತಾನ ಅಂತ. ಸೊ ಅಲ್ಲೊಬ್ಬ ಕಂಡ ಹೊಡೆದೆ, ಅದು ನಾಕ್ ಆಗಿದ್ದವನು. ಓಕೆನಾ, ಸೊ ಇವಾಗ ಏನಾದ್ರು ರಶ್ ಮಾಡಬೇಕಿತ್ತು, ಸೊ ಗಾಡಿ ತಿರುಗಿಸ್ಕೊಂಡೆ, ಗಾಡಿ ತಿರುಗಿಸ್ಕೊಂಡು ಕಾರಲ್ಲೇ ಹೊಡೆದಾಕ್ಬಿಟ್ಟೆ ಗೈಸ್. ಸೊ ಕಾರಲ್ಲಿ ಇಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ವಿ, ಈಸಿಯಾಗಿ ಕ್ಲಿಯರ್ ಮಾಡಿಕೊಂಡು ಮತ್ತೆ ಗಾಡಿ ಎತ್ಕೊಂಡು ಇಲ್ಲಿ ರೋಜಾ ಕ್ವಾರ್ಟರ್ ಸಿಟಿ ಸ್ಕ್ವಾಡರ್ಸ್ ಅಲ್ಲಿದ್ರು. ಸೊ ಇಲ್ಲಿ ಬಂದೆ ಡೈರೆಕ್ಟ್ ಕ್ಲೋಸಿಂಗ್ ಮಾಡ್ಬೋದು, ಫುಲ್ ಒಂಥರ ಇವಾಗ ಫುಲ್ಲು ಏನಂತಾರೆ ನೋಡಿ, ಮುಂದೆ ಮುಂದೆ ಕೊಟ್ಟಿದ್ರು ಅಲ್ಲಿಂದ ಕವರ್ ಕೊಟ್ಟಿದ್ರು. ಸೊ ಅವನ್ನ ನಾಕ್ ಮಾಡ್ಕೊಂಡ್ವಿ, ಅದಾದಮೇಲೆ ಇಲ್ಲಿ ಸೊ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಆ ಕಡೆಯಿಂದ ನಂಗೆ ಶಾರ್ಟ್ಸ್ ಬರ್ತಿತ್ತು. ಸೊ ಎಲ್ಲಿ ಅಂತ ಕ್ಲಿಕ್ ಮಾಡಿ ನೋಡ್ತಾ ಇದ್ದೆ. ಓಕೆನಾ, ಸೊ ಅದೇ ಟೈಮಿಗೆ ಅಲ್ಲಿ ಕೆಳಗೆ ಹೆಲ್ಮೆಟ್ ಕಾಣಿಸು, ಪಟ್ಟ ಸೈಡ್ ಶಾರ್ಟ್ ಅಂತೇಳಿ ಮತ್ತೆ ಹೊಡೆದ್ಬಿಟ್ಟೆ. ಸೊ ಇವಾಗ ರಶ್ ಮಾಡಬೇಕಿತ್ತು. ಓಕೆನಾ, ಅವರಾದ್ಮೇಲೆ ಅದಮೇಲೆ ನನಗೆ ಇನ್ನೊಂದು ಗೊತ್ತಿತ್ತು, ಏನೋ ಸ್ಕ್ವಾಡಸಲ್ಲಿ ಎನಿಮಿಸಿದ್ದಾರೆ ಅಂತ ನನ್ನ ಟೀಮೇಟಿಗೆ ಹೇಳಿದ್ದೆ. ಓಕೆನಾ, ನಾನು ಸೊ ಸ್ಕ್ವಾಡಸಲ್ಲಿ ಎನಿಮಿಸಿದ್ದಾರೆ ಅಂದರೆ ಹೊಡಿಬೇಕು ತಾನೆ ಇವಾಗ. ಸೊ ನೋಡಿ ಹೇಗೆ ಹೊಡಿತೀವಿ ಅಂತ, ನನ್ನ ಟೀಮೇಟು ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಬಿಟ್ರು. ಒಂದು ಸೆಕೆಂಡ್ ಗೈಸ್, ಒಂದೇ ಒಂದು ಸೆಕೆಂಡು, ಏನಾಗಿತ್ತು ಗೊತ್ತಾ, ಪುಷ್ ಮಾಡ್ತಾ ಇದ್ದೀನಲ್ಲ ಕಾಂಕರರು. ಸೊ ಅದಕ್ಕೆ ಈ ಬೇಗ ಬೇಗ ಮಾಡಿ ಮುಗಿಸ್ಬೇಕು, ಇಲ್ಲಾಂದ್ರೆ ಪಾಯಿಂಟ್ ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲಿದ್ದಾರೆ ಅಂತ ಗೊತ್ತಿತ್ತು, ಸೊ ಅಲ್ಲೇ ಸ್ಕೋಪಿನ್ ಮಾಡಿ ನೋಡಿದೆ, ಕಾಣಿಸ್ತಿಲ್ಲ. ಸೊ ಸ್ಕೋಪಿನ್ ಮಾಡಿ ನೋಡಿದೆ, ಕಾಣಿಸ್ತಿಲ್ಲ. ಇರಿ ಒಂದು ನಿಮಿಷ, ಇವಾಗ ನಿಮ್ಮ ಪ್ಯಾರಾಶೂಟಲ್ಲಿ ಅವರೇ. ಸೊ ಅದಕ್ಕೆ ಗೈಸ್ ಬೇಜಾರಾಗಬೇಡಿ, ನನಗೆ ಗೊತ್ತು ನೀವೆಲ್ಲ ಬೇಜಾರಾಗಲ್ಲ ಅಂಥೇಳಿ. ಬೇಜಾರಾಗಿದ್ದರೆ ನನಗೆ ಎಷ್ಟೊಂದು ವೀಡಿಯೋಸ್ ನಾನು ಚೆನ್ನಾಗಿ ಆಡಿರಲ್ಲ, ಅದಕ್ಕೆಲ್ಲ ಸಪೋರ್ಟ್ ಬೇಕೇಳಿ, ಸೈಕ್ ಸಪೋರ್ಟ್ ನಿಮ್ದೆಲ್ಲ. ಸೊ ಇಲ್ಲಿ ಬಂದೆ, ಅಲ್ಲೆಲ್ಲ ಎಂಕೆ ಯಾರೋ ಹೊಡೆದಿದ್ದ ಗಿಲ್ಲಿ ಸೂಟನೋ ಇರಬೇಕು, ನನಗೆ ಅಲ್ಲಿ ಅಂತ ಸ್ಪಾಟ್ ಆಗಲಿಲ್ಲ. ಓಕೆ, ನಾ ಮೊದಲು ಇಲ್ಲ ಬೇಡ, ಸೊ ಯಾಕಂದರೆ ಎಲ್ಲಿದ್ರೇ ಸ್ವಲ್ಪ ಆಡೋಕ್ಕಾಗೋದಲ್ಲ. ಸೊ ಅದಕ್ಕೆ ಮೇಲೆ ಎನಿಮಿ ಇದ್ದ, ಸೊ ನಾನು ಅಂದ್ಕೊಂಡೆ ಮೇಲೆ ಹೋಗಿ ಆರಾಮಾಗಿ ಹೊಡೋಣ ಅಂದ್ಕೊಂಡೆ, ಆದರೆ ಇಲ್ಲಿ ಫುಟ್ಪ್ರಿಂಟ್ಸ್ ಬಂತು. ಸೊ ಅದಕ್ಕೆ ಇಲ್ಲಿ ಬಂದೆ. ಈ ವಾಟರ್ ಸಿಟಿಯಲ್ಲಿ ಪ್ರಾಬ್ಲಮ್ ಇದೆ, ಏನೇಳಿ, ಹೊಡೆಯೋಕ್ಕಾಗೋದಿಲ್ಲ. ಈ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಅವನು ನನಗೆ ಬೇರೆ. ಇವಾಗ ನೀವು ಜಸ್ಟ್ ಈ ಹೆಲ್ತ್ ತಗೊಂಡಿದ್ದೆ ಮತ್ತೆ ಅದೇ ಅಂತನಲ್ಲ ಅಂತ ನಾನು ಏನು ಮಾಡೋದು ಹೇಳಿ, ಒಂದೊಂದು ಸತಿ ಹಂಗೆ ಆಗುತ್ತೆ. ಬಟ್ ಹೆಲ್ತ್ ತಗೊಂಬಿಡೋಣ, ಹೆಲ್ತ್ ತಗೊಂಡೆ. ಹೆಲ್ತ್ ತಗೊಂಡ್ಮೇಲೆ ಅಲ್ಲಿದ್ದ ಹೊಡೆದ್ರು. ಆಮೇಲೆ ಇವಾಗ ಲಾಸ್ಟ್ ಗೈ ಇದ್ದಾನೆ ಅಂತ ಗೊತ್ತಿತ್ತು. ಸೊ ಈ ಮನೇಲಿ ಇದ್ದಾನೆ ಅಂತ ಗೊತ್ತಿತ್ತು, ಇಲ್ಲೆಲ್ಲೋ ಇದ್ದಾನೆ ಅಂದ್ಕೊಂಡು. ಓಕೆ, ನಾನು ನಮ್ಮ ಟೀಮೇಟ್ಸ್ಗೆ ಇಲ್ಲಿದ್ದಾನೆ ಅಂತ ಪೊಸಿಷನ್ ಕೊಟ್ಬಿಟ್ಟೆ. ಪಾಪ ಅವರು ರಾಂಗ್ ಕಾಲ್ ಅಲ್ಲ, ಸೊ ಅಲ್ಲಿ ನೋಡಿದರೆ ಅಲ್ಲಿ ನಾಕ್ ಆಗ್ಬಿಟ್ಟ. ಸೊ ಇವಾಗ ಅಲ್ಲಿಗೆ ಹೋಗಿ ಹೊಡಿಬೇಕಿತ್ತು, ಅದೇ ಟೈಮಿಗೆ ನನ್ನ ಟೀಮೇಟು ಕ್ಲಿಯರ್ ಮಾಡ್ಕೊಂಡ್ರು. ಓಕೆನಾ, ಸೊ ಅದಾದಮೇಲೆ ನಾವು ಹೀಲ್ ಆಗಬೇಕಿತ್ತು. ಸೊ ಉಳಿದಿರೋದು ಎಷ್ಟು ಜನ, ಇನ್ನಿಬ್ಬರು ಜನ. ಸೊ ಮ್ಯಾಚ್ ಇಂಟೆನ್ಸ್ ಆಗೋದು ಯಾವಾಗ ಅಂದರೆ, ಮ್ಯಾಚ್ ಇಂಟೆನ್ಸ್ ಆಗೋದು ಇವಾಗಲೇನೋ. ಓಕೆನಾ, ಸೊ ಅಲ್ಲಿ ನೋಡಿ ನನ್ನ ಟೀಮೇಟ್ ಇಬ್ಬರು ನಾಕ್ ಆಗಿಬಿಟ್ರು. ಅಲ್ಲಿ ಸ್ಕ್ವಾಡ್ಸಿಂದ ಹೊಡಿತಾವೆ. ಓಕೆನಾ, ಸೊ ಸ್ಮೋಕ್ ಹಾಕ್ರಿ ಅಂದರು, ಫಸ್ಟ್ ರಿಲೋಡ್ ಮಾಡ್ಕೊಂಡೆ M4. ಸೊ ಅದಾದಮೇಲೆ ಸ್ಮೋಕ್ ಹಾಕಿದೆ, ಸ್ಮೋಕ್ ಬಿತ್ತು. ಸೊ ಇವಾಗ ನಾ ಅನ್ಕೊಂಡೆ ಅಂದರೆ ಅಲ್ಲಿಗೆ ಹೋಗೋಣ ಅನ್ಕೊಂಡೆ. ಓಕೆನಾ, ಸೊ ಅವ್ರಿಗೆ ಕವರ್ ಕೊಡೋಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ N4 ಹೊಡೆದ್ಬಿಡ್ಬೇಕಾ ಇವಾಗ ನೋಡಿ. ಓಕೆ ನೋಡಿ, ಎಲ್ಲರೂ ನಾಕು ಗೈಸ್, ಲಿಟ್ರಲಿ ಎಲ್ಲರೂ ನಾಕ್ ಆಗಿಬಿಟ್ಟವ್ರೆ. ಸೊ ನಾನು ಇವಾಗ ಪಟ್ಪಟ್ ಅಂತೇಳಿ ವಾಪಸ್ ಬರ್ತಾ ಇದ್ದೀನಿ. ಸ್ವಲ್ಪ ಬೇಗ ಬಂದಿದ್ದರೆ N2 ಉಳಿಸ್ಕೊಬೋದಿತ್ತೇನೋ, ಬಟ್ ಸ್ವಲ್ಪ ಲೇಟ್ ಆಗಿಬಿಡ್ತು.
ಅದು ನಂಬರ್ ಫೋರ್ ಇನ್ನು ನಂಬರ್ ಟೂನ ಉಳಿಸ್ಕೊಳಕ್ಕಾಗಲಿಲ್ಲ. ಸೊ ನಂಬರ್ ಫೋರ್ನಾರ ಅಟ್ಲೀಸ್ಟ್ ಉಳಿಸ್ಕೊಳ್ಳೋಣ. ಸೊ ಯಾಕೆ ವೀಡಿಯೋ ಹೇಳ್ತಿದ್ದೀನಿ ಅಂದರೆ, ನೀವು ಲಾಸ್ಟಿಗೆ ಇಂಟೆನ್ಸ್ ಇದೆ, ಹೆವಿ ಇಂಟೆನ್ಸ್ ಇದೆ. ಸೊ ಅದಕ್ಕೆ ಹೇಳ್ತಿರೋದು ವೀಡಿಯೋ. ಒಂದು ನಿಮಿಷ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ, ಇಲ್ಲಿ ರಿವೈವ್ ಆದ್ವಾ. ಸೊ ಇಲ್ಲಿ ರಿವೈವ್ ಆದಮೇಲೆ ಇವಾಗ ನನ್ನ ಹತ್ರ ಆಮ್ ಇದೆ, ನಾವು ಗೊತ್ತಲ್ಲ, ಟಕ್ಕಂತ ಪೀಕ್ ಮಾಡೋದು, ಹೊಡಿತಿರೋದು, ನುಗ್ತಾ ಇರೋದು ಅಷ್ಟೇ ಕೆಲಸ, ಇನ್ನೇನು ಇಲ್ಲ. ಸೊ ಇವಾಗ ನಾನು ಏನು ಮಾಡಿದೆ, ರೈಟಿಂದ ಹೋಗೋಣ ಅಂದ್ಕೊಂಡೆ. ಓಕೆನಾ, ಸೊ ರೈಟಿಂದ ಹೋಗೋಣ, ಫಸ್ಟ್ ನಂಬರ್ ಫೋರ್ಗೆ ಹೀಲಾಗಿ ಅಂತ ಹೇಳಿದೆ. ಸೊ ಅವರು ಕೂಡ ಹೀಲಾದರು. ಸೊ ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿ, ಅಲ್ಲಿ ಇಬ್ಬರು ಅಲ್ಲೇ ಇದಾರೆ ಗಾಯ್ಸ್, ಅವ್ರಿಬ್ರು ಒಂದೇ ಟೀಮ್ ಗೊತ್ತಾ, ಯಾಕಂದರೆ ಎರಡು ಶಾರ್ಟ್ಸ್ ಬಂದಿತ್ತು, ನಂಗೆ ನೀಟಾಗಿ ಕೇಳಿಸಿದ್ದು. ಸೊ ಅದಕ್ಕೆ ಈ ಸ್ಕ್ವಾಡೋಸಲ್ಲಿ ಗ್ಲಾಸ್ ಹಾಕೋರೆ ಅಂತ ನನಗೆ ಇನ್ನೂ ಅರ್ಥ ಆಗಲ್ಲ. ಸೊ ಅವಾಗಲೇ ನಾಕ್ ಮಾಡಿದ್ದೆ, ನಾನು ಕ್ಲಿಪ್ ಕಟ್ ಮಾಡಿಬಿಟ್ಟೆ, ಯಾಕಂದರೆ ತುಂಬ ದೊಡ್ಡದಾಗ್ಬಿಟ್ಟು ಒಂದು ಬಿಡ್ತು ಅನಿಸ್ತು ಅದಕ್ಕೆ. ಸೊ ಅದಕ್ಕೆ ಅದನ್ನು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಬಂದೆ, ಇಲ್ಲಿ ಬಂದುಬಿಟ್ಟು ಒಂದೆರಡು ಪಿನ್ ಓಪನ್ ಮಾಡಿದೆ. ಸ್ವಲ್ಪ ಬೇಗ ಹಾಕಬೇಕಿತ್ತು ಅನಿಸುತ್ತೆ ಗೈಸ್. ಸೊ ಮತ್ತೊಂದು ನೆಟ್ ಪಿನ್ ಓಪನ್ ಮಾಡಿದೆ, ಇವಾಗ ಕರೆಕ್ಟ್ ಟೈಮಿಗೆ ಹಾಕಿದ್ದು. ಓಕೆನಾ, ಸೊ ಅಲ್ಲೇ ಇರೋದು ಬೇಡ, ಮತ್ತೆ ಅವ್ರು ನೆಡ್ ಹಾಕ್ತಾರಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ನೋಡಿ, ಇಲ್ಲಿ ಬಂದೆ, ಸ್ಕ್ವಾಡೋಸಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಸೊ ನಾನು ಒಬ್ಬನೇ ಒನ್ ಮೀಟು, ನಂಬರ್ ಫೋರ್ ನೋಡಿ ಅಲ್ಲಿದ್ದಾರೆ, ನಾನು ನೋಡಿದ್ರೆ ಇಲ್ಲಿದ್ದೀನಿ, ನೀಟಾಗಿ ಆಡಬೇಕಲ್ಲ. ಸೊ ಅದಕ್ಕೆ ಸೊ ಇಲ್ಲೇ ವೇಟ್ ಮಾಡ್ತಾ ಇದ್ದೆ. ಮೂಗಾಕ್ದೆ ಓಕೆನಾ. ಸೊ ಇವಾಗ ಸ್ವಲ್ಪ ತಲೆ ಓಡಿಸಾಡ್ಬೇಕು, ಯಾಕಂದ್ರೆ ಅವ್ರು ಇಬ್ರು ಇರ್ತಾರೆ, ಅವ್ರಿಬ್ರು ಒಂದೇ ಸತಿಗೆ ರಶ್ ಮಾಡಲ್ಲ, ಅವ್ರು ರಶ್ ಮಾಡೋದಾಗಿದ್ರೆ ಯಾವಾಗಲೂ ರಶ್ ಮಾಡಿಬಿಡ್ತಿದ್ರು. ಸೊ ಸುಮ್ಮನೆ ಸ್ಮೋಕ್ಸ್ ಹಾಕ್ತಿದೆ ಅವ್ರಿಗೆ ತಲೆ ಕೆಡ್ಸೋಣ ಅಂತೇಳಿ. ಸೊ ಅದಾದಮೇಲೆ ಟಿಪ್ಸ್ ಟ್ರಿಕ್ಸ್ ಹತ್ಮೇಲೆ ಯೂಸ್ ಮಾಡಿ ಮೇಲೆ ಹತ್ತೋಣ ಅನ್ಕೊಂಡೆ. ಓಕೆನಾ, ಸೊ ನೋಡ್ತಿದ್ದೀನಿ ಅವ್ನ ಆ ಕಡೆ ಓಡೋದ ಪಾಪ. ಇಲ್ಲಿ ನೋಡಿದ್ರೆ ಆರಾಮಾಗಿ ಹೊಡ್ಕೋಬೋದಿತ್ತು ನನಗೆ, ಆದ್ರೆ ನೋಡಿಲ್ಲ, ಅಲ್ಲಿ ಮೇಲೆ ಹತ್ತೋರು ನೋಡಿ ಕ್ಯಾಂಪರ್ಸ್ ಒಂದೇ ಒಂದು ಹೆಡ್ ಶಾಟ್ ಹೊಡೆದೇ ಗೈಸ್, ನಿಮಗೆಲ್ಲ ಕಾಣಿಸ್ತು ಅನಿಸುತ್ತೆ. ಸೊ ನೋಡ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ. ಸೊ ಫುಲ್ ಮೇಲೆ ಹೊಡೆದ್ಬಿಡೋಣ ಅಂತ ಫುಲ್ ರೆಡಿ ಆಗಿಬಿಟ್ಟಿದೆ. ಓಕೆನಾ, ಸೊ ಇಲ್ಲಿ ಬಂದೆ, ಇಲ್ಲಿ ಗ್ಯಾಸ್ ಕೆರೆ ಪಾಪ, ಗ್ಯಾಸ್ ಕೆರೆಗೆ ಹೊಡಿತಿದ್ದೀನಿ ನೋಡಿ. ಸೊ ಇಲ್ಲಿ ಬಂದೆ, ಇಲ್ಲಿ ಒಬ್ಬ ಟಿಕೆಟ್ ತೊಗೊಂತಿದ್ದೆ. ಸೊ ಮೇಲೆ ಹಾರಣ ಅಂದ್ಕೊಂಡು ಒಳಗೆ ಹೋಗ್ಬಿಟ್ಟ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಇವಾಗ ಪಟ್ ಪಟ್ ಅಂತೇಳಿ ಇಲ್ಲಿ ಮೇಲೆ ಹತ್ತಿ ಈ ಗ್ಯಾರೇಜ್ ಮೇಲೆ ಆರ್ಬೋದು. ಓಕೆನಾ, ರೈಟ್ ಸೈಡ್ ಲೆಫ್ಟ್ ಸೈಡ್ ಗ್ಯಾರೇಜ್ ಇದೆಯಲ್ಲ. ಸೊ ನೋಡಿ, ಇವಾಗ ಇಲ್ಲಿಂದ ಹಾರಣ ಅಂದ್ಕೊಂಡೆ. ಓಕೆನಾ, ಸೊ ಫಸ್ಟ್ ಫ್ಲೋರಿಗೆ ಆರ್ಬೋದಲ್ಲ. ಸೊ ಎಕ್ಸಾಕ್ಟ್ಲಿ, ಸೊ ಈಸಿಯಾಗಿ ಇಬ್ಬರೂ ಕ್ಲಿಯರ್ ಮಾಡ್ಕೊಂಡೆ ಗೈಸ್. ಗೈಸ್, ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ವೀಡಿಯೋ ಸದ, ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಚಾನಲ್ಗೆ ಸುಬ್ಬಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್ ಬೈ. ಕಾಮೆಂಟ್ರಿ ಸರಿ ಬಂದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಒಂದು ಎರಡು ದಿನ ಇವತ್ತು ಪುಷ್ ಮಾಡ್ತಿದ್ದೀನಿ, ಪಟ್ ಪಟ್ ಅಂತ ಕಂಕರ್ ಮುಗಿಸ್ತೀನಿ. ನಿಮಗೆ ಯಾರಿಗಾದ್ರು ಬೇಕಂದ್ರೆ ಪಟ್ ಪಟ್ ಅಂತ ಹೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಟೇಕ್ ಕೇರ್.